ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಆಷಾಢ ಮಾಸ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಇನ್ಯಾಕೆ ತಡ ಈ ವಿಡಿಯೋನ ಶುರು ಮಾಡೋಣ ಹನ್ನೆರಡು ಮಾಸಗಳಲ್ಲಿ ಒಂದಾಗಿರುವಂಥ ಈ ಆಷಾಢ ಮಾಸಕ್ಕೆ ಅದರದ್ದೇ ಆದಂತಹ ಮಹತ್ವವಿದೆ ಸುಮಾರು ಜನ ಈ ಆಷಾಢ ಮಾಸ ಅಶುಭ ಅಂತ ಕರೆದ್ರೆ ಆಷಾಢ ಮಾಸದಲ್ಲಿ ದೇವರ ಪೂಜೆಗೆ ಅತ್ಯಂತ ಪ್ರಾಶಸ್ತ್ಯವಾದದ್ದು ಅಂತ ನಮ್ಮ ಹಿರಿಯರು ಹೇಳ್ತಾರೆ ಈ ಆಷಾಢ ಮಾಸದಲ್ಲಿ ಗಾಳಿ ಮಳೆ ಹೆಚ್ಚಾಗಿರೋ ಕಾರಣದಿಂದ ಈ ಮಾಸದಲ್ಲಿ ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡೋದಿಲ್ಲ ಹಾಗಾಗಿ ಸುಮಾರು ಜನ ಈ ಮಾಸವನ್ನು ಅಶುಭ ಮಾಸ ಅಂತ ಕರೀತಾರೆ ಆದರೆ ನಿಜವಾಗಿಯೂ ಕೂಡ ಈ ಮಾಸ ಅಶುಭ ಮಾಸ ಅಲ್ಲ ಈ ಮಾಸಕ್ಕೆ ಬಹಳ ವಿಶೇಷ ಸ್ಥಾನಮಾನ ಇದೆ ಈ ಮಾಸದಲ್ಲಿ ಯಾರು ಭಕ್ತಿಯಿಂದ ಅದರಲ್ಲೂ ಹೆಣ್ಣು ದೇವರುಗಳ ಪೂಜೆಯನ್ನು ಮಾಡ್ತಾರೋ ಅಂಥವರಿಗೆ ಜೀವನದಲ್ಲಿ ಯಾವತ್ತಿಗೂ ಕೂಡ ಭಯ ಭಕ್ತಿ ಬೀಳುವಂಥ ಸಂಭವ ಬರೋದೇ ಇಲ್ಲ ಹಾಗೂ ಯಾರು ಈ ಆಷಾಢ ಮಾಸದಲ್ಲಿ ಯಾವುದಾದ್ರೂ ಒಂದು ಕೆಲಸವನ್ನು ದೃಢವಾಗಿ ಸಂಕಲ್ಪ ಮಾಡಿಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡು ಹೆಣ್ಣು ದೇವರು ಪೂಜೆಯನ್ನು ಮಾಡ್ತಾರೋ ಅಂಥವರ ಕನಸು ತುಂಬನೇ ಬೇಗ ನೆರವೇರುತ್ತೆ ಅಂತ ಕೂಡ ಹೇಳ್ತಾರೆ ಹಾಗಾದರೆ ಇಷ್ಟೊಂದು ಮಹತ್ವವುಳ್ಳಂಥ ಈ ಆಷಾಢ ಮಾಸ ಈ ವರ್ಷ ಯಾವಾಗ ಆರಂಭವಾಗಿ ಯಾವಾಗ ಅನ್ ಅಂತ್ಯಗೊಳ್ಳುತ್ತೆ ಹಾಗೆ ಈ ಆಷಾಢ ಮಾಸದಲ್ಲಿ ಯಾವ ರೀತಿ ನಾವು ಯಾವ ದಿನ ಪೂಜೆ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ ಬನ್ನಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಆಷಾಢ ಮಾಸ ಜೂನ್ ಹತ್ತೊಂಬತ್ತನೇ ತಾರೀಕು ಸೋಮವಾರದ ದಿನ ಆರಂಭವಾಗಿ ಜುಲೈ ಹದಿನೇಳನೇ ತಾರೀಕು ಸೋಮವಾರದ ದಿನ ಅಂತ್ಯವಾಗತ್ತೆ ಇನ್ನು ಈ ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ರವಾರಗಳೇನಿದೆ ಅದಕ್ಕೆ ಬಹಳ ಪ್ರಾಶಸ್ತ್ಯವಿದೆ ಈ ಶುಕ್ರವಾರಗಳ ದಿನ ಯಾರು ದೇವಿಯ ಪೂಜೆಯನ್ನು ಮಾಡ್ತಾರೋ ಅಂಥವರಿಗೆ ಅವರು ಅಂದ್ಕೊಂಡಿರೋಂಥ ಕೆಲಸಗಳು ನೆರವೇರುತ್ತೆ ಅಂತ ನಂಬಿಕೆ ಇದೆ ಹಾಗಾಗಿ ಸಾಕಷ್ಟು ಜನ ಈ ಆಷಾಢ ಮಾಸದ ಶುಕ್ರವಾರದ ದಿನ ಲಕ್ಷ್ಮಿಯ ವ್ರತವನ್ನು ಕೈಗೊಳ್ತಾರೆ ಅಷ್ಟೇ ಅಲ್ಲದೆ ಆಷಾಢ ಶುಕ್ರವಾರದಲ್ಲಿ ದೇವಿ ದೇವಸ್ಥಾನಗಳಲ್ಲಿ ವಿಶೇಷ ಅಲಂಕಾರಗಳನ್ನು ಕೂಡ ಮಾಡಿ ಶಕ್ತಿ ದೇವತೆಗಳನ್ನು ವಿಶೇಷವಾಗಿ ಆರಾಧನೆ ಮಾಡಲಾಗತ್ತೆ ಇನ್ನು ಈ ಆಷಾಢ ಮಾಸದಲ್ಲಿ ಬರುವಂತಹ ಪ್ರಮುಖ ಹಬ್ಬಗಳು ಯಾವುದ್ಯಾವುದು ಅಂತ ಇವಾಗ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಹಬ್ಬಗಳು ಯಾವ್ಯಾವ ದಿನ ಇದೆ ಅಂತ ನೋಡೋದಕ್ಕಿಂತ ಮುಂಚೆ ಆಷಾಢ ಮಾಸದಲ್ಲಿ ಬರುವಂತಹ ಪ್ರತಿ ಶುಕ್ರವಾರಗಳು ಕೂಡ ಬಹಳ ವಿಶೇಷನೇ ಜೊತೆಗೆ ಆಷಾಢ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ ಹಾಗೆ ಅಮಾವಾಸ್ಯೆಯು ಕೂಡ ಬಹಳ ವಿಶೇಷವಾದಂಥದ್ದು ಅದನ್ನು ಬಿಟ್ಟು ಈ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ದೇವಶಯನಿ ಏಕಾದಶಿ ಇದೆ ಅದು ಕೂಡ ಬಹಳ ಶ್ರೇಷ್ಠವಾದಂಥ ಹಬ್ಬ ಅಥವಾ ದಿನ ಅಂತ ಹೇಳ್ಬೋದು ಜೊತೆಗೆ ಈ ಆಷಾಢ ಮಾಸದಲ್ಲಿ ಚಾತುರ್ಮಾಸ ಆರಂಭವಾಗುತ್ತೆ ಅದು ಕೂಡ ಬಹಳ ವಿಶೇಷವಾದಂಥದ್ದು ಜೊತೆಗೆ ಗೋಪದ್ಮ ವ್ರತ ಕೂಡ ಈ ಜೂನ್ ಮೂವತ್ತನೇ ತಾರೀಕು ಆಚರಣೆ ಮಾಡಲಾಗತ್ತೆ ಇನ್ನು ಬಹಳ ಮುಖ್ಯವಾಗಿ ಭೀಮನ ಅಮಾವಾಸ್ಯೆ ಈ ಆಷಾಢ ಮಾಸದಲ್ಲಿ ಬರುತ್ತೆ ಜುಲೈ ಹದಿನೇಳನೇ ತಾರೀಕು ಭೀಮನ ಅಮಾವಾಸ್ಯೆ ಬರುತ್ತೆ ಅದು ಕೂಡ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹಳ ವಿಶೇಷವಾದಂತಹ ಹಬ್ಬ ಇನ್ನು ಸಂಕಷ್ಟರ ಚತುರ್ಥಿ ಹಾಗೆ ಸಣ್ಣ ಪುಟ್ಟ ಹಬ್ಬಗಳು ಕೂಡ ಈ ಮಾಸದಲ್ಲಿ ಬರುತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸ ಯಾವಾಗ ಆರಂಭವಾಗುತ್ತೆ ಯಾವಾಗ ಅಂತ್ಯಗೊಳ್ಳುತ್ತೆ ಜೊತೆಗೆ ಈ ಮಾಸದಲ್ಲಿ ಯಾವ ಯಾವ ಹಬ್ಬಗಳನ್ನು ಆಚರಣೆ ಮಾಡಬೇಕು ಯಾವ ದಿನ ದೇವಿಯನ್ನು ಪೂಜೆ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್